ವೆಂಕಟರಮಣಪ್ಪ ಅಂತ ಇವರು, ರಾಮನಗರ ಹೋಟ್ಲು ಅಂತೆ ಇವ್ರದ್ದು, ಹೋಟ್ಲ್ ಬಿಸ್ನೆಸ್ಸು. ಇವರು ಎಲ್ಲ ಇದೆಲ್ಲ ನೋಡ್ತಾ ಇದ್ದಾರಂತೆ. ನೋಡ್ತಿದ್ರೆ ನಾನು, ಇವರು ನಮ್ಮ ಹತ್ರ ಬಂದರು. ಇವ್ರಿಗ ಒಂದು ಮೋಹಿನಿ ಇತ್ತು, ಇವರು ಹುಡುಗರಲ್ಲಿ ಬಂದಿರೋದು ಅದು ಮೋಹಿನಿ. ಮೋಹಿನಿ ಇದ್ದು ಜಾಸ್ತಿ ಬಾಧೆ ಬಿದ್ದವ್ರೆ. ಇವ್ರು ಯಾರಿಗೂ ಹೇಳ್ಕೊಳಕ್ಕಾಗಿಲ್ಲ, ಇವರೇ ಒಬ್ಬರ್ಕ್ ನೋಡೋರಾಗಿ ಇವರು ಹಂಗೆ ನೋಡ್ಕೊ ಹೇಳೋದು ಹೇಳಿಲ್ಲ. ಆಮೇಲೆ ನನ್ನ ಹತ್ರ ಬಂದರು ಈ ಕೋಲಾರ ಕಡೆ ಒಬ್ಬರು, ಇವರು ಇವ್ರಿಗೆಲ್ಲ ನೋಡ್ತಿದ್ರಂತೆ. ಅವರು ಇವರು ಬಂದರು ನನ್ನ ಹತ್ರ, ಬಂದುಬಿಟ್ಟು ಇಲ್ಲಿ ಈ ಥರ ಹೇಳಿದ್ರು, ನಿಂಗೆ ಈ ಥರ ಐತೆ ಇಲ್ಲ ಅಂದ್ರು, ಹ್ಞೂ ನಾನು ಯಾರಿಗೂ ಹೇಳಿಲ್ಲ, ನನಗೆ ಇದಾಗ್ತದೆ ಅಂತೇಳಿದ್ರು. ಮೋಹಿನಿ ಇತ್ತು ಇವ್ರಿಗ. ಆಮೇಲೆ ಎಲ್ಲ ಕ್ಲಿಯರ್ ಮಾಡಿ ಮೋಹಿನಿ ಎಲ್ಲ ರೆಡಿ ಮಾಡಿದ್ದೀನಿ. ಹೇಳಿ ಸರ್, ಫಸ್ಟ್ ನೀವು ಮಾತಾಡಿ, ಏನು ಸಮಸ್ಯೆ, ನೀವು ಯಾರು ಫಸ್ಟ್ ನಿಮ್ಮ ಪರಿಚಯ ಮಾಡಿಕೊಡಿ. ನಾವು ರಾಮನಗರ ಅಂತ, ನಮಸ್ಕಾರ. ನನಗೆ ತುಂಬ ಒಂದು 17 ವರ್ಷದ ನನಗೆ ಮೋಹಿನಿ ಹಿಡ್ಕೊಬಿಟ್ಟಿತ್ತು. ನನಗೆ ನಾನು ಭಾರಿ ಸಾಹಸ ಮಾಡಿದೆ, ಯಾವ ದೇವ್ರೊಳಗೆ ಹೋದೆ, ಏನೇನು ತೋರಿಸ್ತು, ಎಲ್ಲೂ ಹೋಗಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ನೀವು ಅಡ್ವರ್ಟೈಸ್ ಕೊಟ್ಟರಿ, ಆವಾಗ ಇಲ್ಲಿ ಇತ್ತ ಜಾಗಕ್ಕೆ ಬಂದರೆ ಕ್ಲಿಯರ್ ಆಯ್ತದೆ ಅಂತ ಅಲ್ಲಿ ನೋಡ್ಬಿಟ್ಟಿದ್ದೆ. ಇಲ್ಲಿ ಬಂದೆ, ಒಂದು 15 ದಿವಸ ಆಯಿತು ನಾನು ಬಂದು. ನನಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾಯಿರಲಿಲ್ಲ. ಕಣ್ಣು ಮುಚ್ಕೊಂಡ್ರೆ ಒಂದು ಹೆಣ್ಣು ಹೆಂಗಸು ಬಂದು ನನ್ನ ಪಕ್ಕ ಮಲ್ಕೊಂಡಿದ್ದೇನೆ, ಅದು ಗಂಡೆ ಅಂತಿರ್ತಾರೆ ಹೋಗೋದು. ಅದು ಭಾಳ ವರ್ಷದಿಂದ ನಾನು ಭಾರಿ ತುಂಬ ನಡ ನೋವು, ಹೊಟ್ಟೆ ನೋವು, ಊಟ ಮಾಡಿದ್ರೆ ಹೊಟ್ಟೆ ನೋವು ಬರೋದು, ವರ್ಷಾನ್ಗಟ್ಲೆ ಊಟ ಮಾಡಿದ ತಕ್ಷಣ ಲೆಟ್ಟನ್ನು ಉಂಡ ಹುಡ್ಬೇಕು. ಅವಾಗೇನೆ ಅಷ್ಟು ಬಾಧೆ ಬೀಳ್ತಾ ಇದೆ. ತುಂಬ ನೋವು, ತಲೆನೋವು, ಕಣ್ಣು, ಭುಜ ನೋವು, ಕತ್ ನೋವು, ಎಲ್ಲ ಕಾಲುಗಳ ತುಂಬ ನೋಯ್ತಾಯಿತ್ತು. ಇಲ್ಲಿ ಬಂದ ತಕ್ಷಣ ನಿಮ್ಮ ಅವರು ಹುಡ್ಕೊಂಡು ಬಂದ ಈ ನಾರಸ್ವಾಮಿಯಿಂದ, ನಿಮ್ಮಿಂದ ನಮಗೆ ತುಂಬ ಒಳ್ಳೆಯದಾಯಿತು. ಇವಾಗ ನನಗೆ ಒಳ್ಳೆಯದಾದ್ಮೇಲೆ ನಾನು 4 ಜನಕ್ಕೆ ಎಲ್ಲರೂ ಕರ್ಕೊಂಡು ಬರ್ತಾ ಇದ್ದೆ. ನೀವು ಯಾವ ಥರ ವಿದ್ಯೆ ನೀವು ಕಲ್ತಿದ್ರಿ ಸರ್, ಏನು ಮಾಡ್ತೀರಿ? ಏನಿಲ್ಲ, ಸುಮ್ಮನೆ ಸಣ್ಣ ಪುಣ್ಣ ನಾವು ಮಕ್ಕಳವ್ರಿಗೆ ಅಂತ ಬಾಲಕರ ಅಂತ ಆಗ್ತಾಯಿದ್ದು. ಇವಾಗ ಇಲ್ಲಿ ಬಂದು ನಮಗೆ ತಕ್ಕೊಟ್ರು ಗುರುಗಳು, ನಮಗೆ ಒಳ್ಳೆಯದು. ನೀವೇನಾದರೂ ಯಾವ್ದಾದ್ರು ದೇವ್ರದ್ದು ಆರಾಧಕರ ನೀವು? ಏನಿಲ್ಲ, ಅಂಥದ್ದೇನಿಲ್ಲ, ಸುಮ್ಮನೆ ಸಣ್ಣ ಪುಟ್ಟ ಹೋಟ್ಲು ಹೋಟ್ಲು ಮಾಡ್ತೀವಿ ನಾವು. ಈ ಸಣ್ಣ ಪುಟ್ಟ ಯಾರೋ ಮಕ್ಕಳು ಇವ್ರಿಗೆ ಹತ್ತಿರ ಅವ್ರಿಗೆ ಬಾಲಕರ ಸ್ವಲ್ಪ ಡಿಸ್ಟಿ ತೆಗಿತೀವಿ ಸಣ್ಣ ಪುಟ್ಟ. ಎಷ್ಟು ಟೈಮ್ ತೊಗೊಂಡ್ರಿ ನಾಗರಾಜಣ್ಣ ಇವ್ರದ್ದು ಸಮಸ್ಯೆ ಬಗೆಹರಿಸ್ಕೊಡೋಕ್ಕೆ? ಏನಿಲ್ಲ, ನಾನು ಬಂದ ತಕ್ಷಣ ಒಂದು 1/2 ಗಂಟೆ ಒಳಗಡೆ ಮನಸ್ಸಾಗ್ಬಿಟ್ಟೆ. ನಾವು ನಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಥರ ನನಗೆ ಎಲ್ಲ ತೆಗೆದ್ಮೇಲೆ ಪುನರ್ಜನ್ಮ ಬಂದಂಗೆ ನನಗಾಯ್ತು. ಭಾರಿ ನನಗೆ ತುಂಬ ತೊಂದರೆ ಆಗ್ಬಿಟ್ಟಿತ್ತು, ನನಗೆ ಭಾರಿ ವನವಾಸ ಆಗ್ಬಿಟ್ಟಿತ್ತು. ಇದು ಯಾವ ಥರ ಸಮಸ್ಯೆ ಆಗೋದಣ್ಣ ಇವ್ರದ್ದು? ಮೋಹಿನಿ, ಮೋಹಿನಿ ಅಂತ ಹೇಳಿದ್ರಿ ನೀವು. ಮೋಹಿನಿಗಳು ಇವಾಗ ಇನ್ನೂ ಅದು ಬಿಟ್ಟಿದ್ರೆ ಯಾವ ಥರ ಡ್ಯಾಮೇಜ್ ಆಗೋದು? ಅವ್ರಿಗೆ ಬಿಟ್ಟಿದ್ರೆ ಏನಾಗೋದು ಅಂದರೆ, ಅವತ್ತು ಇನ್ನೊಂದು 15 ದಿವಸ ಇದ್ದಂಗೆ ನನಗೆ ಕಾಲು ಎಳೆದ್ಬಿಡ್ತು, ಕಾಲು ಎಳೆದ್ಬಿಡ್ತು ನನಗೆ. ಆ ಕಾಲು ಎಳೆದ ತಕ್ಷಣ ಇವರು ಟಿ ವಿಲಿ ಬಿಟ್ಟಿದ್ರು ಈ ಥರ ಮೋಹಿನಿ ಇದ್ದವ್ರಿಗೆ ಸೊಂಟನೂ ಬರ್ತದೆ, ಕಾಲನೂ ಬರ್ತದೆ, ಕಾಲು ಎಳೆದ್ಬಿಡ್ತದೆ ಅಂತ. ನಾನು ತಕ್ಷಣ ಅವಾಗ ತಕ್ಷಣ ಬಂದ್ಬಿಟ್ಟೆ. ನಾನು ತಕ್ಷಣ ಬಂದ ತಕ್ಷಣ ನನಗೆ ಇನ್ನೊಂದು 15 ದಿವಸದಿಂದ ಕರೆಕ್ಟಾಗಿ ಎಳೆದ್ಬಿಡ್ತು, ನನಗಿದೆ ಎಳೆದ್ಬಿಡ್ತು. ಆವಾಗ ಇದಪ್ಪ ಇನ್ನು ಏನು ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂತ ಜಲ್ದಿ ಬರ್ರ ಅಂತ ಬಂದು ನಾನು ಇಲ್ಲಿ ಸ್ವಾಮಿಯವರು ನನಗೆ ಒಳ್ಳೇದು ಮಾಡಿ ಹೇಳಿಲ್ಲ ನಾಗರಾಜಣ್ಣ. ಲಾಸ್ಟ್ ಇನ್ನು ಅವ್ರಿಗೆ ಇವಾಗ ನೀವು ತೆಗ್ದೆ ಆದಮೇಲೆ ಮತ್ತೆ ಈ ಥರ ಸಮಸ್ಯೆ ಮತ್ತೆ ಅವ್ರಿಗೆ ಬರೋದಿಲ್ವಾ? ಬರಂಗಿದ್ರೆ ಹೀಗೆ ಬಂದ್ಬಿಡ್ತದೆ, 15 ದಿವಸ 20 ದಿವಸ ಇರಲ್ಲ ಅದು, ಒಂದು ದಿವಸಕ್ಕೆ ಒಂದು ರಾತ್ರಿ ಇಲ್ಲ, ಒಂದು ದಿವಸ ಬರ್ತಾರೆ. ನನಗೆ 15 ದಿವಸ ಮನ್ಕೊಂಡ್ರೆ ಸಾಕು ಬಂದ್ಬಿಡೋದು, ಫುಲ್ ಬಂದ್ಬಿಡೋದು. ಕಣ್ಣು ಮುಚ್ಕೊಂಡು ಮನ್ಕೊಂಡ್ರೆ ಸಾಕು, ಕಣ್ಣು ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ನಾನು ನನ್ನ ಗಂಡ ಹೆಂಡತಿಯನ್ನು ಮನ್ಕೊಂಡಿದ್ದು ಪಕ್ಕ ಮನ್ಕೊಂಡಿದ್ರು, ಅದು ಪುನಃ ಬಂದು ಇನ್ನೂ ಒಂದು ಲೇಡೀಸು ಒಂಥರ ಒಂದು ಹುಡುಗಿ ಥರ ಬಂದು ನನ್ನ ಪಕ್ಕ ಬಂದು ಪ್ರೀತಿ ಮಾಡ್ಕೊಂಡು ಹೋಗೋದು ಅದು. ಆವಾಗ ನನಗೆ ಎಲ್ಲ ಒಂಥರ ಇದಾಗ್ಬಿಡೋದು, ಕಷ್ಟ ಆಗ್ಬಿಡುದು. ಎಷ್ಟು ವರ್ಷದಿಂದ ಸರ್ ಇದು? ಸುಮಾರು ಅದು ನನಗೆ ಒಂದು 40 ವರ್ಷದಿಂದ ನಾನು ಅನುಭವಿಸ್ಬಿಟ್ಟಿದ್ದೀನಿ ಸರ್. 40 ವರ್ಷದಿಂದ ಅದು ನನಗೆ 50 ಚಿಲ್ಲರೆ, ಒಂದು 17 ವರ್ಷದಿಂದ ನನಗೆ ಸರ್ 13 ವರ್ಷ ಇಲ್ಲ 14 ವರ್ಷ ಆಗಿರೋವಾಗ ಬಂದ್ಬಿಡ್ತಾರೆ. 9ನೇ ಕ್ಲಾಸು ಇಲ್ಲ 10ನೇ ಕ್ಲಾಸು ಒಳಗಡೆ ಬಂದ್ಬಿಡ್ತಾರೆ ಅವರು. ಮೋಹಿನಿ ಇದ್ರೆ ಅವರು ಚೆನ್ನಾಗಿ ಕಾಣಿಸ್ತಾರೆ. ಸ್ಟಾರ್ಟ್ ಆಯಿತು ಅಂದರೆ ನಾನು ಒಂದು ನಮ್ಮನೆ ಮಾಡ್ಕೊಂಡಿದ್ದೆ, ಒಂದು ದೂರದಲ್ಲಿ ಒಂದು ಹುಡುಗಿ ಥರ ಇದ್ದು ಆ ರೂಮ್ ಒಳಗಡೆ ನನಗೆ ಸ್ಟಾರ್ಟ್ ಆದಾಗ ನನ್ನ ದೇಹ ಹೋಗಿ ಅವ್ಳ ಪಕ್ಕ ಮಲ್ಕೊಂಡಾಗಾಯ್ತು ನೋಡಿ. ಅವತ್ತು ಹಿಡಿದಿತ್ತು ನನಗೆ ಮೊನ್ನೆ ನನಗೆ 15 ವರ್ಷ. ಕನ್ಸಲ್ ಬರ್ತದೆ, ಕನ್ಸಲ್ ಬರ್ತೈತೆ ಅಂತ ಒಂದು ಡೈರೆಕ್ಟ್ ಬಂದೆ ಬಿಡಿಸ್ತಾರೆ ಸರ್. ಹುಡುಗಿ ಥರ ಒಳ್ಳೆ ಕೈ ತೊಳೆದು ಮುಟ್ಟಕ್ಕೆ ಹುಡುಗಿಯದು ಆ ಥರ ಬರೋದು ಮುಟ್ತಾರೆ ಅವರು ಬಂದು ಡೈರೆಕ್ಟ್ ಕನ್ಸಲ್ ಅಲ್ಲ. ಎಲ್ಲೆಲ್ಲಿ ತೋರಿಸಿ? ಸುಮಾರು ಕಡೆ ನಾನು ದೇವಸ್ಥಾನಗಳ ಹೋದೆ, ತಡೆ ಓಡಿಸಿದೆ, ಏನೇನೋ ಮಾಡಿದೆ, ಎಲ್ಲೂ ಹೋಗಲಿಲ್ಲ, ಎಲ್ಲೂ ಕ್ಲಿಯರ್ ಆಗಲಿಲ್ಲ. ನಾನು ನಮ್ಮ ಮನೆಯವ್ರಿಗೂ ಕೂಡ ಹೇಳಿರಲಿಲ್ಲ. ನಾನು ನಮ್ಮ ಹಿಂಗ್ಸಿಗೆ ಬಿಟ್ಟರೆ
ಇನ್ಯಾರಿಗೂ ಹೇಳಿರಲಿಲ್ಲ. ನಮ್ಮ ಮನೆಯವ್ರಿಗೆ, ನಮ್ಮ ಸೊಸೆ, ನಮ್ಮ ಮೊಮ್ಮಕ್ಕಳಿಗೆ ಒಬ್ಬರಿಗೂ ಕೂಡ ನಮ್ಮ ಮನೆ ಕುಟುಂಬದವರಿಗೆ ಗೊತ್ತಿರಲಿಲ್ಲ. ನಾನು ಅನುಭವಿಸ್ತಾ ಇದ್ದೀನಿ ನಾನು. ಇನ್ನು ಅವ್ರು ಹೇಳಿದ್ರೆ ಅವ್ರು ಎದುರ್ಕೊಳ್ತಾರೆ ಅಂದ್ಬಿಟ್ಟಿದ್ದೆ. ಅವಾಗ ನಾನು ಕುತ್ಕೊಂಡು ಒಂದು ಸಹ ನಾನು ತಡೆಯೋಕ್ಕಾಗಲಿಲ್ಲ. ಅಮ್ಮ, ನಮ್ಮ ಮನೆಯವ್ರಿಗೆ ಲಕ್ಷ್ಮಿ, ನಾನು ತಡೆಯೋಕ್ಕಾಗಲ್ಲ, ನಾನು ಮೊದಲು ಇಲ್ಲಿ ಒಳ್ಳೆ ಕಡೆ ಜಾಗ ಸಿಕ್ಕೈತೆ, ಅಲ್ಲೋಗಿ ಬರ್ತೀನಿ. ಅವಾಗ ಏನು ಮಾಡಿದ್ರು, ಹೋಗಪ್ಪ ಬರೋಕಪ್ಪ ಅಂತ ಇಲ್ಲಿ ದೇವಸ್ಥಾನ ಕಳಿಸಿದ್ರು. ಪರವಾಗಿಲ್ಲ, ತುಂಬ ಎಲ್ಲ ಕೈ ಕಾಲ ನೋಡ ಇದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ಇವಾಗ ತುಂಬ ಚೆನ್ನಾಗಿದೆ. ಓಕೆ ಸರ್, ಒಳ್ಳೆಯದಾಯ್ತು. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಸುಧಾ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನನಗೆ ಗ್ರಹ ಅಂತ ಇತ್ತು, ನಿದ್ದೆಯಲ್ಲೇ ಬರ್ತಿಲ್ಲ ರಾತ್ರಿಲ್ಲ. ಇಲ್ಲಿ ಬಂದಮೇಲೆ ನಾಗರಾಜ ಗುರುಗಳಿಂದ ಎಲ್ಲ ಸರಿ ಹೋಯಿತು. ಈಗ ಕಾಲ್ನೋವಿಗೆ ಅಂತ ಬಂದೆ, ಅದು ವಾಸಿ ಆಯಿತು. ಹೆಣ್ಣು ತಿಂಡಿಯಿಂದ ಬರ್ತಾಯಿದ್ದೀವಿ, ಬೇರೆ ಏನೂ ತೊಂದರೆ ಇಲ್ಲ. ಮನೆಯದು ಸಮಸ್ಯೆ ಇತ್ತು, ಅದು ಪರಿಹಾರ ಆಯಿತು. ಎಷ್ಟು ವರ್ಷಗಳಿಂದ ಇತ್ತು ಮೇಡಮ್ ಇದೆಲ್ಲ ತೊಂದರೆ? ಒಂದು 15 ವರ್ಷದಿಂದ ಇತ್ತು. ನಮ್ಗೆ ಎಷ್ಟೆಷ್ಟೋ ನೋಡಿದ್ವಿ ದಿವಸ ಎಲ್ಲ ತೋರಿಸಿ, ಎಷ್ಟೋ ಖರ್ಚಾಯಿತು, ಏನೇ ಕಮ್ಮಿ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಅರ್ಧ ದಿವಸದಲ್ಲೇ ಹೊರಟೋಗಿ ಎಲ್ಲ ಕಮ್ಮಿ ಆಯಿತು. ಇವಾಗ ಹೆಂಗ ಅನ್ಸುತ್ತೆ? ಮೈ ಕೈ ಎಲ್ಲ ಆರಾಮಾಗಿದೆ, ಫ್ರೀ ಆಗಿದೆ, ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಇವಾಗ ಇದು ಎಷ್ಟನೇ ಸರಿ ಬರ್ತಾರೆ? ಇದು 4ನೇ ಸಲ ಬರ್ತಾರೆ. ಅಂದ್ರೆ ಫಸ್ಟ್ ಒಂದ್ಸರಿಗೆ ಬರ್ತಾ ಬರ್ತಾ ಎಲ್ಲ ಕಮ್ಮಿ ಇಲ್ಲ? ಒಂದೇ ಸರಿಗೆ ನನಗೆ ಫಸ್ಟ್ ಎಲ್ಲ ಬಂದಾಗ ಎಲ್ಲ ಸರಿ ಹೋಯ್ತು. ನಾನು ಹೇಳಿ ನಾಗರಾಜಣ್ಣ, ಅವರು ಬೆಂಗಳೂರವರು, ಅವ್ರಿಗೆ ಫಸ್ಟು ಯಾವಾಗ 6 ತಿಂಗಳದಾಗ ಯಾವಾಗ ಬಂದಿದ್ರಂತೆ, ಆದರೆ ಆಮೇಲೆ ಬಂದಿಲ್ಲ ಅವರು. 6 ತಿಂಗಳದಾಗ ಬಂದಾಗ ಎಲ್ಲ ಸರಿಯಾಗಿದೆ ಅವ್ರಿಗೆ. ಆಮೇಲೆ ಅವರು ಬೇಕು ಅಂತಾನೆ ಇನ್ನೂ ಒಬ್ಬರನ್ನ ಅವ್ರನ್ನ ಕರ್ಕೊಂಡು ಬಂದು ಅವರೆಲ್ಲ ತೋರಿಸ್ಕೊಂಡು ಇದು ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಇಮ್ಮಡಿ ಜಾಸ್ತಿ ನೋವಿತ್ತಂತೆ, ಇದು ನಡೆಯೋಕ್ಕಾಗ್ತಾ ಇಲ್ಲಂತೆ ಪಾದ ಇಮ್ಮಡಿ, ಅದರಿಂದ ಇವತ್ತು ಬಂದಿದ್ದು. ಅವ್ರ ಅಣ್ಣ ತಮ್ಮ, ಅವ್ರ ತಮ್ಮ ಅವರು ಬೆಂಗಳೂರವರು, ಅವರು ಬರ್ತಾ ಇರ್ತಾರೆ ಅವಾಗ ಅವಾಗ, ಯಾರನ್ನ ಕರ್ಕೊಂಡು ಬರ್ತಾರೆ. ಅವರು ಕರ್ಕೊಂಡು ಬಂದು ಇವಾಗ ಇವ್ರನ್ನ ಇಮ್ಮಡಿ ನೋವು ಇವಾಗ ತೆಗೆದಿದ್ದೀನಿ. ಎಲ್ಲ ಕ್ಲಿಯರ್ ಆಗಿದೆ, ಸ್ವಲ್ಪ ಮೈ ಕೈ ನೋವಿದ್ದಿದ್ದು ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ, ಏನಿಲ್ಲ. ಇವಾಗ ಅವ್ರು 6 ತಿಂಗಳು ಏನಾಗಿತ್ತು ಬಂದಿದ್ದು, ಇಲ್ಲಿಗೆ ಬಂದು 6 ತಿಂಗಳಾಗಿತ್ತು. ಅದ್ರಕ್ಕೆ ಮೊದಲು ಬಂದಿದ್ರು ನಾನು 2-3 ಸಾರಿ ಎಲ್ಲ ನಮ್ಮ ಜನ ಅವಾಗ ನಂಗೆ ಜನ ಇದ್ರಲ್ಲ ಅವಾಗ ಬಂದಿದ್ರಂತೆ. ನಾನು ಅಷ್ಟೊಂದು ಗುರುತಿಕೇನಿಲ್ಲ. ಇವಾಗ ಅವ್ರು ಬರ್ತಾ ಇರ್ತಾರೆ ಯಾರನ್ನ ಒಬ್ಬೊಬ್ರನ್ನ ಒಬ್ಬೊಬ್ರನ್ನ ಕರ್ಕೊಂಡು. ಅವ್ರ ತಮ್ಮ ಇವ್ರದ್ದೆಲ್ಲ ಕ್ಲಿಯರ್ ಆಗಿದೆ ಕೇಳಿ, ಕ್ಲಿಯರ್ ಆಗಿದೆ, ಆರಾಮಾಗಿದೆ. ಬೇರೆ ಮನೆಗೆ ಹೋದ್ಮೇಲೆ ಕೂಡ ಬೇರೆ ಥರದ್ದು ಏನೂ ತೊಂದರೆಗಳಿರಲ್ಲ ಇವ್ರಿಗೆ? ಏನು ಇರಲ್ಲ, ಇವ್ರು ಬಂದು 6 ತಿಂಗಳಾಗಿದೆ, ಇವ್ರ ಗ್ರಹ ತೆಗೆದು 6 ತಿಂಗಳಾಗಿದೆ, ಯಾವ ನೋವಿರಲ್ಲಂತೆ. ಇದು ಯಾವುದೋ ಇಮ್ಮಡಿ ನೋವು ಬಂದು ಸ್ವಲ್ಪ ಇವಾಗ ಎಲ್ಲ ನೋವುಗಳು ಒಂದ್ಸರಿ ಕ್ಲೀನ್ ಆಗಿ ತಗೊಂಡ್ಬಂದಿದ್ದೀನಿ. ಇವಾಗ ಇಮ್ಮಡಿ ನೋವು ಕಾಂತ ಬಂದಿದ್ದವರು, ಇದು ಇಮ್ಮಡಿ ಆ ನೋವು ಬಂದಿರೋದು ಇವಾಗ ಅವರು. ಹ್ಞೂ, ಅವ್ರು 6 ತಿಂಗಳಾಗಿದೆ ಬಂದು ನಮ್ಮ ಹತ್ರ ಬಂದಿಲ್ಲ. 6 ತಿಂಗಳು ಆರಾಮಾಗಿದೆ. ಈಗ ಮೊನ್ನೆ 15 ದಿವಸದಿಂದ ಇಮ್ಮಡಿ ನೋವು ಕಾಲು ಬಂದು ಡಾಕ್ಟರ್ ಹತ್ರ ಎಲ್ಲ ತೋರಿಸೋ ಕಮ್ಮಿನೇ ಆಗಿಲ್ಲ. ಇಲ್ಲಿ ಬಂದಮೇಲೆ ಕಮ್ಮಿ ಆಯಿತು. ಅದು ಎಷ್ಟು ಟೈಮ್ ತಗೋತು ಕಮ್ಮಿ ಆಗೋಕ್ಕೆ? ಒಂದು 1/2 ಅವರ್ ಆಯಿತು. ಅರ್ಧ ಅವರಲ್ಲಿ ಕ್ಲಿಯರ್ ಆಯಿತು. ಓಕೆ, ಇವಾಗ ಇಮ್ಮಡಿ ಎಲ್ಲ ಕರೆಕ್ಟ್ ಐತೆ? ಹಾಂ, ಕರೆಕ್ಟ್ ಆಗಿದೆ. ನಿನ್ನ ಹೆಸರೇನಮ್ಮ? ಸುಧಾ ಅಂತ. ಓಕೆ, ನಮಸ್ಕಾರ ಅಮ್ಮ. ಥ್ಯಾಂಕ್ ಯು.